ಡಿವೈಎಸ್ಪಿ ಬಸವರಾಜ್ ಅಲಿಗಾರ್ ಅವರು ಚಿಕ್ಕೋಡಿಯಿಂದ ವಿಜಯಪುರಕ್ಕೆ ವರ್ಗಾವಣೆ ಹೊಂದಿರುವ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಚಿಕ್ಕೋಡಿ ಪುರಸಭೆ ಸದಸ್ಯ ರಾಮಮಾನ್ಯ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿ ಕಚೇರಿಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಮಮಾನ್ಯ ಮಾತನಾಡಿ, ಕಳೆದ ಒಂದೂವರೆ ವರ್ಷದಲ್ಲಿ ಡಿವೈಎಸ್ಪಿ ಅಲಿಗಾರ್ ಅವರು ಚಿಕ್ಕೋಡಿ ವಿಭಾಗದಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಸಾರ್ವಜನಿಕರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಎಂದು ಹೇಳಿದರು. इनूरी वर्ष ट्रांसफर स्वल्प विचार अब सिस्टम प्रकार ट्रांसफर आगे ना सत्कार नावेलू कटको पाप इव यारू नहीं पर्चय भाष्ट के जन पर्चय आलस बदगी बंदी निम्ग मत परवा मत सहाय परवा अभिनंद यारू खाली ननग आ साहेबर हे पर्चय आद विषय नम सचिन सचिन इवर आड़ो आड़क साहेब भाग वे सल हेबिड़ मर ऐन साहेब बेड़ा नम पाती या ना मुर्गू डी ಮುರುಗುಡು ಮತ್ತು ಹೆಸರು ಫೇಸ್ ಆಯ್ತು. ಅವಾಗಿಂದ ಇನ್ನೂ ತನಕ ನನಗೆ ಪೊಲೀಸರ ಮಧ್ಯೆ ಭಾಳ ಸಂಬಂಧ ಐತೆ ರೀ. ಪಾಪ ಅವ್ರ ಸಿಸ್ಟಮ್ ಬೇರೆ ನಮ್ಮ ಸಿಸ್ಟಮ್ ಬೇರೆ ಇರ್ತೈತಿ. ಹಂಗೆ ಎಲ್ಲರೂ ನೋಡ್ಕೊಂಡು ಬಂದಿದ್ದೀನಿ. ಆದ್ರೆ ಜಾಸ್ತಿ ಸಂಪರ್ಕ ಬಂದದ್ದು ನಿಮ್ಗೆ ಕೂಡ. ಆಮೇಲೆ ನಮ್ಮ ಇವರು ತಿರ್ಗುಂದ್ರು ಅವರು ಹೋಯ್ ಸಾಹೇಬ್ ಹೋಯ್ ಸಾಹೇಬ್ ಜಾಸ್ತಿ ಸಂಬಂಧ ಬಂದದ್ದು ಅದ್ರ ನಂತರ ಸಂಬಂಧ ಬಂದದ್ದು ಜಾಸ್ತಿ. ಆಮೇಲೆ ಕ್ಯಾಪ್ಟನ್ ಸಾಹೇಬ್ ಹಾಗೂ ಸಾಕರ್ ದೇಶ ಸಂಪರ ಸ್ವಾಮಿಗಳಿದ್ದರು. ಸ್ವಾಮಿಗಳು ಇದ್ರ ಡಿಎಸ್ಪಿ ಅವರು ಈಗ ಸಾಕಷ್ಟು ಡಿಎಸ್ಪಿ ಕೂಡ ಸಂಬಂಧ ಅವರು ಅವ್ರು ಕೂಡ ಹಂಗೆ ಅವ್ರು ಕೂಡ ಹೆಂಗಿರ್ಬೇಕು ಅಷ್ಟೇ. ಮತ್ತೆ ಅಲ್ಲೇ ಬಿಟ್ಟು ಮತ್ತೆ ನಮ್ಮ ಪರವಾಗಿ ನಾವು ಇರೋದು ಅಷ್ಟೇ. ಆ ಸಿಸ್ಟಮ್ಲಿ ಅವ್ರು ಇಟ್ಕೊಂಡು ಬಂದ್ರು. ನಾ ಹೇಳೋದು ಎಷ್ಟೇ ಸಾಹೇಬ್ರ ಬಗ್ಗೆ, ಸಾಹೇಬ್ರ ಬಗ್ಗೆ ಭಾಳಷ್ಟು ಕಲಿಯುವಂತ ವಿಷಯ ಇರೋದು ಭಾಳಷ್ಟು ಕಲಿಯುವಂಥ ವಿಷಯ ಇದಾವೆ. ಅವ್ರಿಗೇನು 50 ಅಂತ ಸಣ್ಣವರು ಸಾಹೇಬ್ರ ನನ್ನ ಲೆಕ್ಕ 50 ವರ್ಷ ಇರ್ಬೇಕು ರೀ. ನಾವು ಒಂದು 4-5 ವರ್ಷ ದೊಡ್ಡವ್ರು ಹೋಗ್ತಿದ್ದ ಸರ್. ನಂದು ಅನುಭವದ ಮಾತು ಇನ್ನ ತನಕ ನೋಡಿ ಶರತ್ಚಂದ್ರ ಸಾಹೇಬ್ ನೋಡ್ಬೋದು ಹೇಳ್ಬೋದು. ಇನ್ನ ತನಕ ನಾವು ನೋಡಿದೆವು ಬೆಸ್ಟ್ ಸಾಹೇಬ್ ರೀ. ಆಮೇಲೆ ಮನೆ ರಾಜು ಹೇಳಿದಿಲ್ಲ ಹಿರಿಕುಡಿ ಕೇಸ್. ಹಿರಿಕುಡಿ ಕೇಸ್ ನೋಡ್ರಿ ಎಷ್ಟು ಬೆಸ್ಟ್ ಹ್ಯಾಂಡಲ್ ಮಾಡಿದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೀರ್ತಿ ಬಂತು. ಯಾಕಂದ್ರೆ ಆರೋಪಿ ತಪ್ಪು ಮಾಡ್ಬೇಕಾದ್ರೆ ಭಾಳ ಅದ್ರ ಉಳುಕು ಉಳಿಬೇಕು ಅನ್ನೋದು ದೃಷ್ಟಿಲೇ ಅವ್ರು ತಪ್ಪು ಮಾಡ್ತಾರೆ. ನಾವು ಒಟ್ಟು ಅದ್ರ ಇದು ಸಿಗ್ಬಾರ್ದು ಅನ್ನೋ ದೃಷ್ಟಿ ಹಂಗೆ ಮಾಡೇ ಸಿಕ್ಕೋತಿರ್ತಾರ. ಅತಿ ಕಾಸಿನೊಳಗೆ ಬಂದು ಸಿಕ್ಕೋತಾರ. ತಪ್ಪು ಮಾಡೋ ಮನುಷ್ಯ ಒಟ್ಟು ಇದ್ರಾಗ ಸಿಗಲೇಬಾರ್ದು ಅನ್ನೋ ದೃಷ್ಟಿಲೇ ಅವ್ರು ತಪ್ಪು ಮಾಡಿರ್ತಾರೋ. ಅಂಥವಳ ಹಿಡಿಯೋದಂದ್ರೆ ಅದೇನು ಸಾಧಾ ಕೆಲಸ ಅಲ್ಲ. ಅದು ಅವರೆಲ್ಲ ಕರೆಕ್ಟ್ ಟೆಕ್ನಿಕಲ್ ಉಪಯೋಗ ಮಾಡಿ ಒಂದು ಎಲ್ಲೂ ಇಡೀ ದೇಶದಾಗ ಸುದ್ದಿ ಹಬ್ಬಿ ಇದು ಏನು ಬೆಂಕಿ ಡ್ಯಾಮೇಜ್ ಆಗುವಂಥ ವಿಷಯ ಇತ್ತು. ಆದರೂ ಕೂಡ ಅದು ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನೋದು ಭಾಳ ನೌಕರ ಅದಕ್ಕೆ ಪತ್ತೆ ಹಚ್ಚಿ ಒಂದು ಸರಿಯಾಗಿ ಅದಕ್ಕೆ ನ್ಯಾಯ ಕೊಟ್ಟರು. ಅದಕ್ಕೆ ಕೇಸ್ ಹ್ಯಾಂಡಲ್ ಮಾಡಿದರು. ಇಂಥ ಅನೇಕ ಕೇಸ್ ಅವರು ಮಾಡಿದರು. ಬರ್ತಕ್ಕಂಥ ದಿವಸದಾಗ ಅವರು ಇನ್ನೂ ದೊಡ್ಡವರು ಆಗಬೇಕು, ಇನ್ನೂ ಸೇವೆ ಭಾಳ ಬರಬೇಕು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ಬಸವರಾಜ್ ಅಲಿಗಾರ್, ತಮ್ಮ ಸೇವಾವಧಿಯಲ್ಲಿ ಚಿಕ್ಕೋಡಿ ವಿಭಾಗದಲ್ಲಿ ಸಲ್ಲಿಸಿರುವ ಸೇವೆ ಸದಾ ಸ್ಮರಣೀಯವಾಗಿದೆ. ಇಲ್ಲಿನ ರಾಜಕೀಯ ಮುಖಂಡರು ಸಾರ್ವಜನಿಕರು ತಮಗೆ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಹಾಗೂ ಮುಂಬರುವ ದಿನಗಳಲ್ಲಿ ಮತ್ತೆ ಚಿಕ್ಕೋಡಿ ಸೇವೆ ಸಲ್ಲಿಸುವ ಆಶಯ ವ್ಯಕ್ತಪಡಿಸಿದರು. ಸರ್ಕಾರಿ ನೌಕರದಾರರಿಗೆ ವರ್ಗಾವಣೆ ಅನ್ನೋದು ಅದು ಬೈಟ್ ಕಾಮನ್ ಅಂತ. ಯಾವಾಗ ನಮಗೆ ವೆಲ್ಕಮ್ ಮಾಡ್ತಾರೆ ಅವತ್ತ ನಮ್ಮ ಫೇರ್ವೆಲ್ ಅನ್ಸದೆ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವಿ ನಾವು. ನಾನು ಫಸ್ಟ್ ದೀಡ್ ವರ್ಷದಿಂದ ಇಲ್ಲಿ ಬಂದಾಗ ಮನೋಜ್ ಕುಮಾರ್ ನಾಯಕರಿಗೆ ಫೇರ್ವೆಲ್ಲು ಮತ್ತು ನನಗೆ ವೆಲ್ಕಮ್ ಸ್ವಾಗತ ಮಾಡಿದಾಗ ನನ್ನ ಫೇರ್ವೆಲ್ ಬಗ್ಗೆನೂ ನಾನು ಆಗ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಅವರಿದು ಕ್ವೈಟ್ ಕಾಮನ್ ಇದು. ಬಟ್ ಆಮೇಲೆ ಈ ನನ್ನ ವರ್ಗಾವಣೆಯೊಳಗೆ ಯಾವುದೇ ಇದು ಇಲ್ಲ. ಪಾಪ ಎಮ್ ಎಲ್ ಎ ಸಾಹೇಬರು ಇನ್ನೂ ಸ್ವಲ್ಪ ದಿವಸ ಇರಲಿ ಅಂತ ಹೇಳಿದರು. ನನಗೇನಾಗಿತ್ತು ಫ್ಯಾಮಿಲಿ ಬಿಜಾಪುರದಾಗಿತ್ತು. ಫ್ಯಾಮಿಲಿ ಬಿಜಾಪುರದಾಗಿದ್ದು ನಾವಿಲ್ಲಿ ನಮ್ಮ ಇಲಾಖೆಯೊಳಗೆ ತಿಂಗಳಾಗ ಒಂದು ದಿವಸದೇ ರಜಾ ಸಿಗೋದಿಲ್ಲ ನಮಗೆ. ರಜಾ ಕೇಳೋ ನಮಗೂ ಮನಸ್ಸು ಬರ್ತಿರೋದಿಲ್ಲ ಮೇಲೆ ಮೇಲೆ ರಜಾ ಕೇಳೋಕ್ಕೆ. ಬಟ್ ಆ ಒಂದು ಪ್ರಾಬ್ಲಮಿಂದ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಹೊಂಟಿದ್ದೆ.
ಅದನ್ನ ಬಿಟ್ಟರೆ ಬೇರೆ ಯಾವುದೇ ಇದ್ರಾಗ ಇದು ಇಲ್ಲ ಅವರು ಇನ್ಫ್ಯಾಕ್ಟ್ ನನ್ನ ಎಮ್ ಎಲ್ ಎ ಸಾಹೇಬರು ಕೇಳಿದ್ರು ಸರ್ ನೀವು ಇರ್ರಿ ನನ್ನ ಸ್ವಲ್ಪ ದಿವಸ ಇರ್ರಿ ಅಂತೇಳಿ ಇಲ್ಲ ಸರ್ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ನಾನು ಹೇಳಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಹೊರಟಿದ್ದು ಬಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕೋಡಿಯಿಂದ ಹೋಗ್ಬೇಕಾದ್ರೆ ಅತ್ಯಂತ ಭಾರವಾದ ಹೃದಯದಿಂದ ಹೋಗ್ಬೇಕಾಗುತ್ತೆ ನಾವು ಚಿಕ್ಕೋಡಿಯಿಂದ ಅತ್ಯದ್ಭುತ ನೆನಪುಗಳನ್ನು ನಿಮ್ಮೆಲ್ಲದ ನೆನಪುಗಳನ್ನ ತಗೊಂಡು ಹೋಗ್ಬೇಕಾಗತ್ತೆ ನಾನು ಕೋಲಾರ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಬಿಜಾಪುರ್ ಬೆಳಗಾಂ ಬಾಗಲಕೋಟ್ ಎಲ್ಲ ಕಡೆ ಕೆಲಸ ಮಾಡ್ತೀನಿ ಎಲ್ಲ ಕಡೆ ಕೆಲಸ ಮಾಡಿದ್ರೆ ಸುಮ್ಮನೆ ನೀವೆಲ್ಲ ನನ್ನ ಮುಂದೆ ಇದ್ದೀರಿ ಅಂತಲ್ಲ ನಾನು ಎಲ್ಲರ ಮುಂದೆ ಹೇಳ್ತಿರ್ತೀನಿ ಚಿಕ್ಕೋಡಿ ಅಂತ ಜಗ ಮತ್ತು ಚಿಕ್ಕೋಡಿ ಅಂತ ಜನ ಮೋಸ್ಟ್ಲಿ ಇವರೆಲ್ಲ ಸಿಗೋದು ಅಂತೇಳಿ ಚಿಕ್ಕೋಡಿ ಬೋತ್ ನಿಪ್ಪಾನಿ ಆ್ಯಂಡ್ ಚಿಕ್ಕೋಡಿ ಅತ್ಯದ್ಭುತ ಜನ ಇಲ್ಲಿ ಕಟಿಂಗ್ ಅಕ್ರಾಸ್ ಪಾರ್ಟಿ ಲೈನ್ಸ್ ಯಾವುದೇ ಪಾರ್ಟಿಯವರು ಇರ್ಬೋದು ಯಾವುದೇ ಜಾತಿ ಧರ್ಮ ಇರ್ಬೋದು ಇಲ್ಲಿ ಇಷ್ಟೊಂದು ಅದ್ಭುತ ಜನ ಅದಾರಲ್ಲ ಅದೇ ಒಂದು ಅತಿ ಮಧುರ ನೆನಪುಗಳನ್ನ ತಗೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಎಲ್ಲಿ ಎಲ್ಲಿವರೆಗೆ ಚಿಕ್ಕೋಡಿ ಜೊತೆ ನನಗೆ ಅಟ್ಯಾಚ್ಮೆಂಟ್ ಅಂದರೆ ಹಿಂದೊಮ್ಮೆ ರಾಮ ಅವ್ರಿಗೆ ಹೇಳಿದ್ದಾರೆ ಸುಮ್ಮನೆ ಒಂದು ಪ್ಲಾಟ್ ಮಾಡಿಬಿಟ್ಟಿರಲಿಲ್ಲ ನನಗಂತೇಳಿ ಇನ್ಫ್ಯಾಕ್ಟ್ ಅಲ್ಲಿ ಹೋಗಿ ನೋಡಿದ್ದು ಗುಡ್ಡದ ಮೇಲೆ ನಾನು ಒಂದು ಹೋಗಿ ನೋಡಿದ್ದೆ ಆ ಪವರ್ನ ಪ್ಲಾಟ್ ಪೂರ ಗುಡ್ಡದ ಮೇಲೆ ಒಂದು ಸುಮ್ಮನೆ ಇರಲಿ ಮುಂದೆ ರಿಟೈರ್ ಆದಮೇಲೆ ಸುಮ್ಮನೆ ಬಂದು ಚಿಕ್ಕೋಡಿಯಾಗ ಯಾವಾಗಲೂ ಬಂದಿದ್ದು ಹೋಗಿದ್ರೆ ಇರುತ್ತೆ ಒಂದು ಮಣಿಗತಿ ಅಂತ ಅಷ್ಟೊಂದು ನನಗೆ ಚಿಕ್ಕೋಡಿ ಬಗ್ಗೆ ಅವಿನಾಭಾವ ಸಂಬಂಧ ನಿನ್ನೆ ನಮ್ಮ ಅಧಿಕಾರಿಗಳು ಬಂದರು ಅವರು ಚಿಕ್ಕೋಡಿ ನೋಡಿದ ಕೂಡಲೇ ಇದು ಭಾರಿ ಇದ್ದಂಗೆ ಐತೆ ಊರಿಗೆ ಅಂತ ಈ ಎಂಟೈರ್ ಊರ ವಾಸ್ತು ಪ್ರಕಾರ ಐತಿ ಇಲ್ಲಿ ಜನನ ಭಯಂಕರ ಚಲೋ ಅದಾರ ಅಂತ ಅವ್ರಿಗೆ ಹೇಳಿದೆ ನಾನು ಅಷ್ಟೊಂದು ಒಳ್ಳೆ ಜನ ಮತ್ತು ನಿಮ್ಮ ಲೀಡರ್ಗಳು ಇರ್ತಾರೆ ರಾಜಕಾರಣಿಗಳು ಅವರು ಅಷ್ಟೇ ಒಳ್ಳೆಯವರು ನೀವು ಒಳ್ಳೆಯವ್ರು ಇದ್ಮೇಲೆ ಅವರು ಒಳ್ಳೆಯವ್ರು ಇರಲೇಬೇಕಲ್ಲ ನೀವು ಒಳ್ಳೆಯವರಿಲ್ಲ ಅಂದ್ರೆ ಅವ್ರು ತಲೆ ಕೇಳಿಸ್ತಿರ್ತೀರಿ ಬಟ್ ನೀವೇ ಇಷ್ಟು ಅದ್ಭುತ ಇದ್ದಾರೆ ಹಂಗಾಗಿ ನಿಮ್ಮ ಇದು ಸುಮ್ಮನೆ ನಾನು ಮುಖಸ್ತುತಿ ಮಾಡೋದಲ್ಲ ಮುಖಸ್ತುತಿ ಅಂತ ಹೇಳ್ತಾ ಇಲ್ಲ ನಾನು ಎಂಟೈರ್ ಕರ್ನಾಟಕ ಸುತ್ತೀನಿ ಸಾಕಷ್ಟು ನಾನಾ ಥರದ ನಾಯಕರುಗಳನ್ನ ನೋಡಿನಿ ನಾನಾ ಥರದ ಜನರನ್ನ ನೋಡಿದ್ದೀನಿ ಬಟ್ ಇಲ್ಲಿ ಎಲ್ಲ ರಾಜಕಾರಣಿಗಳು ಅತ್ಯಂತ ಪ್ರಬುದ್ಧ ರಾಜಕಾರಣಿಗಳು ಅತಿ ಉತ್ತಮವಾದಂತಹ ರಾಜಕಾರಣಿಗಳು ಅಷ್ಟೊಂದು ಭಯಂಕರ ಇಂಟರ್ಫೇರ್ ಮಾಡೋದಾಗಲಿ ಇನ್ನೇನು ಕ್ವೈಟ್ ನ್ಯಾಚುರಲ್ ರಾಜಕಾರಣಿಗಳಿಗೆ ನೀವು ಅವರೊತ್ತಿಲ್ಲಿ ಹೋಗ್ರಿ ಅವ್ರು ನಮ್ಗೆ ಹೇಳ್ತಾರೆ ಹೆಂಗೆ ನೋಡ್ರಿ ಅಂತ ಇದು ಕ್ವೈಟ್ ನ್ಯಾಚುರಲ್ ಬಟ್ ಇಲ್ಲಿ ರಾಜಕಾರಣಿಗಳು ಅತ್ಯಂತ ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ ಜನ ಅಷ್ಟೇ ಪ್ರಬುದ್ಧ ಇದ್ದಾರೆ ದೀಡು ವರ್ಷ ನನಗೆ ಹೆಂಗೆ ಹೋಯ್ತೋ ಗೊತ್ತಾಗ್ತಾ ಇಲ್ಲ ನಿನ್ನೆ ಮೊನ್ನೆ ನಂದು ವೆಲ್ಕಮ್ ಆದಂಗೆ ಆಗೈತಿ ಈಗ ಫೇರ್ವೆಲ್ ಆಗಿರುತ್ತೆ ಅಷ್ಟೊಂದು ಯಾವುದೇ ತೊಂದರೆ ಇಲ್ಲದ ಅತಿ ಉತ್ತಮವಾದಂಥ ಜನರ ಸಂಪರ್ಕದಲ್ಲಿ ಇದ್ದಿದ್ದರಿಂದ ನಾನು ಸ್ವಲ್ಪ ಸುಧಾರಿಸಿದ್ದೇನೋ ಅನ್ಸಕ್ಕೆ ನನಗೆ ನಂದು ಒಂದು ಒಂದೇ ಉದ್ದೇಶ ಇರ್ತೈತಿ ಇವನ್ನ ಸಬ್ ಇನ್ಸ್ಪೆಕ್ಟರ್ ಇದ್ದಾಗಲೂ ಕೂಡ ಯಾರು ನನ್ನ ಚೇಂಬರಿಗೆ ಬರ್ತಾರೆ ನೆಕ್ಸ್ಟ್ ನಕ್ಕೋತ ಹೋಗ್ಬೇಕು ಅವರು ಇದು ನನ್ನ ಒಂದು ಉದ್ದೇಶ ನಾನು ಎಲ್ಲರಿಗೂ ಹೇಳ್ತಿದ್ದೆ ನಮ್ಮ ಅಧಿಕಾರಿಗಳ ಸತ ಹೇಳ್ತಿರ್ತೀನಿ ನಿನ್ನ ಸ್ಟೇಷನ್ ಒಳಗೆ ಕಾಲಿಟ್ಟು ನಾವು ವಾಪಸ್ ಹೋಗೋದ್ನಾಗ ಮುಗುಳು ನಕ್ಕೋತ ಹೋಗ್ಬೇಕು ದಿವಸಕ್ಕೆ ಒಬ್ಬ ಮನುಷ್ಯನ ಮುಖದ ಮೇಲೆ ನೀವು ಮುಗುಳಿನಾಗೆ ತಂದಿದ್ರೆ ನಿಮ್ಮ ಜೀವನ ಸಾರ್ಥಕ ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಗೊತ್ತು ಹೇಳ್ತಿದ್ದೀನಿ ಮತ್ತು ನಮ್ಮ ಅಧಿಕಾರಿಗಳ ಮೇಲಿಂದ ನಾನು ಹೇಳ್ತಿದ್ದೀನಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ ಜನರಿಗೆ ನೀವು ಏನಾದರೂ ಅನ್ಯಾಯ ಮಾಡಿದ್ರೆ ದೇವರು ನಿಮ್ಗೆ ಅನ್ಯಾಯ ಮಾಡ್ತಾನಂತೆ ಅಷ್ಟೊಂದು ಒಳ್ಳೆಯ ಜನರ ಸಂಪರ್ಕದಲ್ಲಿ ಒಂದೂವರೆ ವರ್ಷ ಇದ್ದು ಇವತ್ತು ನನ್ನ ಅವಶ್ಯಕತೆ ಸಂಬಂಧ ನಾನು ಚಿಕ್ಕೋಡಿಯಿಂದ ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಬಟ್ ಚಿಕ್ಕೋಡಿನ ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ನಾವು ಅಫ್ಕೋರ್ಸ್ ಬೇರೆ ಬೇರೆ ಕಡೆ ನೌಕರಿ ಮಾಡಿದ್ರು ಕೂಡ ಈ ಥರ ಒಂದು ಮಧುರ ಅನುಭವ ಏನೈತಲ್ಲ ಚಿಕ್ಕೋಡಿ ಜೊತೆ ಅದು ಯಾವಾಗಿದ್ರೂ ಬಹುಶಃ ನನಗೆ ಕೊನೆಯವರೆಗೂ ನನ್ನ ಜೊತೆ ಉಳಿತೈತಿ ಮೇಲಿಂದ ಮೇಲೆ ಚಿಕ್ಕೋಡಿ ಜೊತೆ ಮತ್ತು ಚಿಕ್ಕೋಡಿ ನಿಮ್ಮೆಲ್ಲರ ಜೊತೆ ಸಂಪರ್ಕದಲ್ಲಿರೋಕೆ ನಾನು ಇಷ್ಟಪಡ್ತೀನಿ ಮೇಲಿಂದ ಮೇಲೆ ಬರ್ತಿರ್ತೀನಿ ನಿಮ್ಮೆಲ್ಲರ ಸಂಪರ್ಕದಲ್ಲಿರ್ತೇನೆ ಇದು ಚಿಕ್ಕೋಡಿಗೆ ಇನ್ನೊಂದು ಅಡಿಷನಲ್ ಎಸ್ ಪಿ ಪೋಸ್ಟ್ ಶಾರ್ಟ್ಲಿ ಆಗೋದಿದೆ ದೇವರ ಆಶೀರ್ವಾದ ಇತ್ತಂತಂದ್ರೆ ಅನ್ನದನ್ನ ಇತ್ತ ಮತ್ತೊಮ್ಮೆ ಬಂದು ನಿಮ್ಮೆಲ್ಲರೂ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಜಾಪುರದಾಗ ಹೊಂಟೇನಿ ನೌಕರಿಗೆ ಬಿಜಾಪುರ ಬಿಟ್ಟು ಅಂದ್ರೆ ವಾಪಸ್ ಚಿಕ್ಕೋಡಿಗೆ ಬರ್ತೀನಿ ನಾ ಬೇರೆ ಕಡೆ ಹೋಗೋದಿಲ್ಲ ಮತ್ತೊಮ್ಮೆ ಏನರ ಅವಕಾಶ ಸಿಕ್ಕರೆ ಚಿಕ್ಕೋಡಿಗೆ ವಾಪಸ್ ಬರೋಕೆ ಮನಸ್ಸು ಮಾಡ್ತೀನಿ ನಾ ಎಲ್ಲಕ್ಕಂತಂದ್ರೆ ಐ ವಿಲ್ ರಿಟೈರ್ ಇನ್ ಬಿಜಾಪುರ್ ರಿಟೈರ್ಮೆಂಟ್ ಆದಮೇಲೆ ಸಹಿತ ಚಿಕ್ಕೋಡಿ ಜೊತೆ ಸಂಪರ್ಕ ಹೇಳ್ತಾ ಇಲ್ಲ ಇದು ಯಾವುದೇ ಜನ್ಮದ ಋಣ ಬಂದಿರೋ ಅನ್ನೋಷ್ಟು ನನಗೆ ಇದ್ರ ಜೊತೆ ಒಂದು ತಾತ್ಯಾತ್ಮ ಬೆಳೆದಿದೆ ಚಿಕ್ಕೋಡಿ ಬಗ್ಗೆ ಸೊ ಒಂದೂವರೆ ವರ್ಷ ನಮಗೇನು ಅತ್ಯಂತ ಒಂದು ಸ್ನೇಹ ಸಹಕಾರವನ್ನು ನೀಡಿದ ಎಲ್ಲ ಚಿಕ್ಕೋಡಿ ಜನರಿಗೆ ಹೃತ್ಪೂರ್ವಕವಾದಂತಹ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ರಾಮ ಮಾನೆಯವರಿಗೆ ಮುಗಸ್ತರ್ ಅವರಿಗೆ ಡಾಕ್ಟರ್ ಸಾಹೇಬರಿಗೆ ಎಲ್ಲರಿಗೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ನನ್ನ ನಮಸ್ಕಾರಗಳನ್ನು ತಿಳಿಸಿ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅನಿಲ್ ಮಾನೆ ಡಾಕ್ಟರ್ ಚರಾಟೆ ಶಬೀರ್ ಜಾರಿ ಅಪ್ಪ ಸಾಹೇಬ ಕಾಮಕರ ರಾಮ ಯಾದವ್ ಶಬೀರ್ ದಾನವಾಡೆ ರಾಜು ಬಾಳನಾಯಕ ಜ್ಯೋತಿಬಾ ಕಾಮಕರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.